ಬಿಜೆಪಿಗೆ ಶಾಕ್ ಕೊಟ್ಟ ಅಣ್ಣಾಮಲೈ ತಮಿಳ್ನಾಡಲ್ಲಿ ಬಿಜೆಪಿ ಕತೆ ಮುಗಿದೋಯ್ತ ಅಣ್ಣಮಲೈ ಓವರ್ ಕಾನ್ಫಿಡೆನ್ಸ್ ನಿಂದ ಎಡವಟ್ಟಾಯ್ತ ಅಣ್ಣಮಲೈ 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 ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಒಬ್ಬ ಸದೃಢ ನಾಯಕ ಸಿಕ್ಕರು ಅಣ್ಣಮಲೈ ದಕ್ಷಿಣ ಭಾರತವನ್ನ ಮುನ್ನಡೆಸ್ತಾರ ಬಿಜೆಪಿ ನಾಯಕರಾಗಿ ಏನ್ ಜನ ಬಬ್ಬಾ ಬಾಬಾ ತಮಿಳ್ನಾಡಿನಲ್ಲಿ ಸಾವಿರಾರು ಜನ ಅಣ್ಣಮಲೈ ಓದ್ ಎಲ್ಲ ಜನವೋ ಜನ ತಮಿಳ್ನಾಡಲ್ಲಿ ಬಿ ಜೆ ಪಿ ಇಲ್ಲ ಅಂತ ಹೇಳಿದವ್ರು ರೀ ನೋಡ್ರಿ ಜನಸಾಗರ ನೋಡ್ರಿ ಅಣ್ಣಮಲೆ ಹಿಂದೆ ಸಾವಿರಾರು ಜನ ಬರ್ತಾ ಇದ್ದಾರೆ ಇನ್ನೂರ ಇಪ್ಪತ್ತ್ಮೂರು ಕಾನ್ಸ್ಟಿಟ್ಯುನ್ಸಿ ಇನ್ನೂರ ಮೂವತ್ತ್ನಾಲ್ಕು ಕಾನ್ಸ್ಟೆನ್ಸಿ ಇನ್ನೂರ ಮೂವತ್ತ್ನಾಲ್ಕು ವಿಧಾನಸಭಾ ಕಾನ್ಸ್ಟೆನ್ಸಿ ಮೂವತ್ತೊಂಬತ್ತು ಲೋಕಸಭಾ ಕಾನ್ಸ್ಟ್ಯುನ್ಸಿಯಲ್ಲಿ ಈಗಾಗಲೇ ಅಣ್ಣಮಲೈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಆ ಪಾದಯಾತ್ರೆ ಮಾಡ್ತಾ ಇದ್ರೆ ಏನು ಸಾವಿರಾರು ಜನ ಅಣ್ಣಮಲೆ ಜೊತೆ ಹೆಜ್ಜೆ ಆಗ್ತಾ ಇದ್ದಾರೆ ಇದು ಬಿ ಜೆ ಪಿಯ ಒಂದು ರೀತಿ ಉನ್ನತ ಸ್ಥಿತಿ ತಮಿಳುನಾಡಿನಲ್ಲಿ ಬಿ ಜೆ ಪಿ ನೋಡ್ತಾ ಇರೋ ಎಷ್ಟು ಸೀಟ್ ಗೆಲ್ಲುತ್ತೆ ಈ ಬಾರಿ ಬಿಜೆಪಿಗೆ ಬೇರೆ ಯಾವ ಪಕ್ಷಗಳ ಅಗತ್ಯ ಇಲ್ಲ ಬಿಜೆಪಿನ ಸುಪ್ರೀಂ ಸ್ಟ್ರಾಂಗ್ ಈ ರೀತಿಯ ಮಾತುಗಳು ಚರ್ಚೆಗಳು ಆಗ್ತಾ ಇದು ಕೆಲವು ದಿನಗಳಿಂದ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಬಿಜೆಪಿಗೆ ತಮಿಳುನಾಡಿನಲ್ಲಿ ಎ ಡಿ ಎಮ್ ಕೆ ಮೈತ್ರಿ ಪಕ್ಷ ಅಂಗ ಪಕ್ಷ ಎನ್ ಡಿ ಎ ಮೈತ್ರಿಕೂಟ ಏನಿದೆ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ತಮಿಳ್ನಾಡಿನ ಎ ಡಿ ಎಂ ಕೆ ಪಕ್ಷ ಅಂದರೆ ಜಯಲಲಿತಾ ಅವರ ಪಕ್ಷ ಜಯಲಲಿತಾ ಅವರ ಪಕ್ಷ ಎ ಡಿ ಎಂ ಕೆ ಸೊ ಈಗ ಜಯಲಲಿತಾ ಇಲ್ಲ ಹೀಗಾಗಿ ಎ ಡಿ ಎಮ್ ಕೆ ಸ್ವಲ್ಪ ಸರಗೋಗಿದೆ ಅದರಲ್ಲೂ ಕೂಡ ಅಲ್ಲಿ ಇ ಪಿ ಎಸ್ಸು ಮತ್ತು ಒ ಪಿ ಎಸ್ಸು ಅಂದರೆ ಇಬ್ಬರು ನಾಯಕರ ನಡುವಿನ ಕಿತ್ತಾಟದಿಂದ ಎ ಡಿ ಎಮ್ ಕೆ ಕಾರ್ಯಕರ್ತರಲ್ಲೂ ಕೂಡ ಒಂದು ಎರಡು ಬಣ ಆಗ್ಬಿಟ್ಟಿದೆ ಅನ್ನೋ ಲೆಕ್ಕಾಚಾರ ಇದೆಲ್ಲದರ ಮಧ್ಯೆ ಎ ಡಿ ಎಂ ಕೆನ ಮುಗಿಸಿ ಬಿ ಜೆ ಪಿ ತುಂಬ ದೊಡ್ಡ ಮಟ್ಟದಲ್ಲಿ ಎಮರ್ಜ್ ಆಗಬೇಕು ಅನ್ನೋ ಒಂದು ಕನಸನ್ನು ಕಾಣ್ತಾ ಇತ್ತು ಎ ಡಿ ಎಮ್ ಕೆ ಜೊತೆ ಸೇರಿಕೊಂಡೆ ಎ ಡಿ ಎಮ್ ಕೆಗೆ ಒಂದು ರೀತಿ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಇದೆ ಅನ್ನೋ ಒಂದು ಆರೋಪ ಈಗ ಕೇಳಿ ಇದೆ ಹೀಗಾಗಿನೇ ನಮಸ್ಕಾರ ಸ್ವಾಮಿ ನಿಮಗೆ ನಿಮ್ಗೆ ದೊಡ್ಡ ನಮಸ್ಕಾರ ನಿಮ್ಮ ಅಣ್ಣಮಲೆಯನ್ನು ನೀವೇ ಇಟ್ಕೊಳ್ಳಿ ನಿಮ್ಮ ಬಿ ಜೆ ಪಿಯಿಂದ ನಾವು ದೂರ ಇರ್ತೀವಿ ಅಪ್ಪ ಅಂತ ಎ ಡಿ ಎಮ್ ಕೆ ಅವರು ಎನ್ ಡಿ ಎ ಜೊತೆ ಇರ್ತಕ್ಕಂಥ ಮೈತ್ರಿಯನ್ನು ಮುರ್ಕೊಂಡಿದ್ದಾರೆ ನೋ ಮೈತ್ರಿ ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷದ ಜೊತೆ ಅದು ಇಂಡಿಯಾ ಒಕ್ಕೂಟ ಆಗಿರ್ಬೋದು ಅಥವಾ ಎನ್ ಡಿ ಎ ವೈ ಒಕ್ಕೂಟ ಆಗಿರ್ಬೋದು ಎರಡೂ ಪಕ್ಷಗಳ ಎರಡೂ ಮೈತ್ರಿ ಜೊತೆ ನಾವು ಮೈತ್ರಿ ಮಾಡಿಕೊಳ್ಳೋದಿಲ್ಲ ಇಷ್ಟು ದಿನ ಎನ್ ಡಿ ಎ ಭಾಗ ಆಗಿದ್ವಿ ಆದರೆ ಅಣ್ಣಾಮಲೈ ಅವರ ವರ್ತನೆಯಿಂದ ಅಣ್ಣಾಮಲೈ ಅವರ ಒಂದು ರೀತಿ ಎಡವಟ್ಟುಗಳಿಂದ ನಮ್ಮ ಜೊತೆ ಇದ್ಕೊಂಡು ನಮ್ಮಲ್ಲೇ ಇದ್ಕೊಂಡು ನಮ್ಮ ವಿರುದ್ಧನ ಆರೋಪ ಮಾಡೋ ಸುಮ್ಮನೆ ಇರಬೇಕಾ ಇಂಥ ಅಣ್ಣಾಮಲೈ ಜೊತೆ ನಾವು ಕೆಲಸ ಮಾಡೋಕ್ಕಾಗಲ್ಲ ನಿಮ್ಮ ಪಕ್ಷ ನೀವೇ ಇಟ್ಕೊಳ್ಳಿ ಸ್ವಾಮಿ ಅಂತ ಅವರು ಈಗ ಮೈತ್ರಿಯಿಂದ ಹೊರಗಡೆ ಬಂದಿದ್ದಾರೆ ಹಾಗಾಗಿ ಮುಂದಿನ ಲೋಕಸಭಾ ಚುನಾವಣೆ ಇಪ್ಪತ್ತು ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ತಮಿಳ್ನಾಡು ತುಂಬ ಫೋಕಸ್ ಮಾಡಿದಂತಹ ರಾಜ್ಯ ತಮಿಳು ಏನು ಬಿ ಜೆ ಪಿ ಯಾಕೆಂದರೆ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರ ಇದ್ದಾವೆ ಎ ಡಿ ಕೆ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಒಂದು ನಾಲ್ಕೈದು ಗೆಲ್ಲಬಹುದು ಎ ಡಿ ಕೆ ಒಂದು ನಾಲ್ಕೈದು ಗೆದ್ದರೆ ಒಂದು ಹತ್ತು ಸ್ಥಾನ ಬರುತ್ತೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಕರ್ನಾಟಕದಲ್ಲಿ ಕಳೆದುಕೊಳ್ಳಬಹುದಾದ ಕ್ಷೇತ್ರಗಳನ್ನು ತಮಿಳುನಾಡಲ್ಲಿ ಪಡಿಬಹುದು ಅದು ಸಾಧ್ಯ ಇಲ್ಲ ಒಂದು ಸ್ಥಾನ ಗೆಲ್ಲೋದಕ್ಕೂ ಆಂಧ್ರದಲ್ಲೂ ಆ ಸಿಚುವೇಷನ್ ಇಲ್ಲ ತೆಲಂಗಾಣದಲ್ಲಿ ಇತ್ತು ಅದನ್ನ ಕಳ್ಕೊಂಡಿದೆ ಉಳಿದಂತಹದ್ದು ಆಂಧ್ರ ತೆಲಂಗಾಣ ತಮಿಳುನಾಡು ಕರ್ನಾಟಕ ಮತ್ತು ಕೇರಳ ಈ ಐದು ರಾಜ್ಯಗಳಲ್ಲಿ ಒಂದು ನೂರ ಮೂವತ್ತು ಲೋಕಸಭಾ ಕ್ಷೇತ್ರ ಬರುತ್ತೆ ಈ ನೂರ ಮೂವತ್ತು ಲೋಕಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಮೈತ್ರಿ ಕೂಡ ಸೇರಿ ಒಂದು ಐವತ್ತು ಗೆಲ್ಲಬೇಕು ಅನ್ನೋ ಟಾರ್ಗೆಟ್ ಇತ್ತು ಆದರೆ ತಮಿಳ್ನಾಡಲ್ಲಿ ಮೈತ್ರಿ ಕೂಡ ಹೋಯ್ತಾ ಕರ್ನಾಟಕದಲ್ಲಿ ಇಪ್ಪತ್ತೈದು ಗೆದ್ದಿದ್ರು ಹಿಂದೆ ಈ ಬಾರಿ ಎಷ್ಟು ಗೆಲ್ಲುತ್ತೋ ಅವ್ರಿಗೆ ಗೊತ್ತಿಲ್ಲ ಇದುವರೆಗೂ ಕೂಡ ವಿಪಕ್ಷ ನಾಯಕ ಇಲ್ಲ ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ಮೈತ್ರಿಯದ್ದು ಮಾಡ್ಕೊಂಡಿದ್ದಾರೆ ಜೆ ಡಿ ಎಸ್ ಜೊತೆ ಬಟ್ ಅಲ್ಲೂ ಕೂಡ ಒಂದು ರೀತಿ ಅಲ್ಲೋಲಕ್ಕಲ್ಲೋಲ್ಲ ಎಲ್ಲವೂ ಕೂಡ ಸರಿ ಇಲ್ಲ ಸೊ ಮತ್ತೆ ತಮಿಳ್ನಾಡ್ಗೆ ಹೋಗೋಣ ನಾವು ಸೊ ತಮಿಳ್ನಾಡಲ್ಲಿ ಹಿಂಗಾಗಿದೆ ಸೋಮವಾರ ಒಂದು ಸಭೆಯನ್ನು ಮಾಡಿದರು ತಮಿಳ್ನಾಡಿನ ಎ ಎ ಡಿ ಎಮ್ ಕೆ ಅವರು ಸಭೆ ಮಾಡಿ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಣ್ಣಾಮಲೆ ಧೋರಣೆಗಳ ಬಗ್ಗೆ ಅಣ್ಣಾ ಡಿ ಎಂ ಕೆ ಮುಖ್ಯಸ್ಥ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಆಗಿತ್ತು ಸೋಮವಾರ ಆ ಸಭೆಯಲ್ಲಿ ಎನ್ ಡಿ ಎ ಮೈತ್ರಿ ಎ ಡಿ ಎಮ್ ಕೆ ಹೊರಗಡೆ ಬರುತ್ತೆ ನಮ್ಮ ಬೆಂಬಲ ಇಲ್ಲ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಮುಂದಿನ ಚುನಾವಣೆಗೆ ಅಂತ ಘೋಷಣೆ ಮಾಡಿದರು ಯಾಕೆ ಈ ಕಾರಣ ಅಂದರೆ ಎ ಡಿ ಎಮ್ ಕೆಯ ಪರಮೋಚ್ಚ ನಾಯಕರು ಅಣ್ಣಾದೊರೈ ಜಯಲಲಿತಾ ಸೊ ಇವರ ವಿರುದ್ಧ ಅಣ್ಣಾಮಲೆ ತೀಕ್ಷ್ಣವಾಗಿ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ತಮಗೆ ಏನು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇಡೀ ತಮಿಳುನಾಡಿನ ಎಲ್ಲ ವಿಧಾನಸಭಾ ಕ್ಷೇತ್ರ ಮತ್ತು ಲೋಕಸಭಾ ಕ್ಷೇತ್ರ ಈ ಒಂದು ಪಾದಯಾತ್ರೆ ಸಮಯದಲ್ಲಿ ಅಣ್ಣಾದೊರೈ ಮತ್ತು ಜಯಲಲಿತಾ ವಿರುದ್ಧ ತೀಕ್ಷ್ಣವಾಗಿ ಅಣ್ಣಾಮಲೈ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಎಡಿ ಎಂಕಿಗೆ ಪರ್ಯಾಯವಾಗಿ ಬಿ ಜೆ ಪಿಯನ್ನು ತಮಿಳುನಾಡಲ್ಲಿ ಕಟ್ಟುವ ಒಂದು ಪ್ರಯತ್ನವನ್ನು ಅಣ್ಣಾಮಲೈ ಮಾಡ್ತಾ ಇದ್ದಾರೆ ಇಲ್ಲಿ ಮೈತ್ರಿಯಾಗಿ ನಾವಿಬ್ಬರು ದೋಸ್ತಿಗಳಾಗಿ ಹೋಗೋಣ ಅಂತ ಹೇಳ್ತಾ ಇಲ್ಲ ನಿನ್ನನ್ನು ತುಳಿದು ನಾನು ಮೇಲಕ್ಕೆ ಹೋಗ್ತೀನಿ ನೀನು ಅಂತ ಇದೆಯಾ ಓಕೆ ಇಬ್ಬರು ಜೊತೆಯಲ್ಲಿ ಬೆಳೆಯೋಣ ಅಂತ ಹೋಗ್ತಾ ಇಲ್ಲ ಅಣ್ಣಾಮಲೈ ಇಬ್ಬರು ಜೊತೆಯಲ್ಲಿ ಬೆಳೆಯೋದೇನೆ ನಾನು ಬೆಳಿತೀನಿ ನೀನು ಪಾತಾಳಕ್ಕೆ ಹೋಗು ಅನ್ನೋ ಲೆಕ್ಕಾಚಾರದಲ್ಲಿ ಎ ಡಿ ಎಮ್ ಕೆನ ತುಳಿದು ಬಿ ಜೆ ಪಿಯನ್ನು ಕಟ್ಟೋದಕ್ಕೆ ಎ ಡಿ ಎಮ್ ಕೆ ಸಮಾಧಿಯನ್ನು ಮಾಡಿ ಬಿ ಜೆ ಪಿನ ಕಟ್ಟೋದಕ್ಕೆ ತಮಿಳುನಾಡಲ್ಲಿ ಅಣ್ಣಾಮಲೈ ಪ್ರಯತ್ನ ಮಾಡ್ತಾಯಿದ್ದಾರೆ ಅನ್ನೋದು ಎ ಡಿ ಎಮ್ ಕೆ ವಾದ ಹೀಗಾಗಿನೇ ಈ ಹಿಂದೇನೂ ಕೂಡ ಅಣ್ಣಾಮಲೈ ವಿರುದ್ಧ ಸಾಕಷ್ಟು ಬಾರಿ ಬಿ ಜೆ ಪಿಯ ವರಿಷ್ಠರಿಗೆ ದೂರನ ಕೊಟ್ಟಿದ್ದರು ಆದರೆ ಸೋಮವಾರದ ಪ್ರೆಸ್ಪಿಟ್ ಏನಿತ್ತು ಎ ಡಿ ಎಮ್ ಕೆ ಅವ್ರದ್ದು ಅಲ್ಲೆಲ್ಲವೂ ಕೂಡ ಅಣ್ಣಾಮಲೈ ಹೆಸರನ್ನು ಪ್ರಸ್ತಾವ ಮಾಡಲಿಲ್ಲ ಬಿ ಜೆ ಪಿಗೆ ನಿರ್ಧಾರನ ಬಿಟ್ಕೊಡ್ತೀವಿ ಅವ್ರು ಏನಾದರೂ ಮಾಡಲಿ ಬಟ್ ನಾವು ಈ ಮೈತ್ರಿಯ ಭಾಗವಾಗಿ ಉಳಿಯೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದೆ ಬಹುಶಃ ಇದು ಬಿ ಜೆ ಪಿಗೆ ದಕ್ಷಿಣ ಭಾರತದಲ್ಲಿ ಬಹುದೊಡ್ಡ ಹಿನ್ನಡೆ ಆಗಬಹುದು ಯಾಕಂದರೆ ಡಿ ಎಮ್ ಕೆ ತುಂಬ ದೊಡ್ಡ ಮಟ್ಟದಾಗಿ ಸ್ಟ್ರಾಂಗ್ ಆಗಿದೆ ಪಕ್ಷ ತಮಿಳುನಾಡಿನಲ್ಲಿ ಡಿ ಎಂ ಕೆ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಮೈತ್ರಿ ಪಕ್ಷಗಳು ಡಿ ಎಮ್ ಕೆ ಜೊತೆ ಕೆಲವೊಂದಿಷ್ಟು ಎಡಪಕ್ಷಗಳು ಕೂಡ ಸಾಥ್ ಕೊಟ್ಟಿದ್ದಾವೆ ಈಗಾಗಲೇ ಇಂಡಿಯಾ ಮೈತ್ರಿ ಕೂಟ ಇಡೀ ದೇಶದಲ್ಲಿ ಒಂದು ರೀತಿ ಸದೃಢವಾಗಿ ಬೆಳೀತಾ ಇದೆ ತಮಿಳ್ನಾಡಲ್ಲಿ ಡಿ ಎಮ್ ಕೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಒಂದಾದರೆ ಬಿ ಜೆ ಪಿ ಮತ್ತು ಎ ಡಿ ಎಮ್ ಕೆ ಡಿವೈಡ್ ಆದರೆ ಮತಗಳ ವಿಭಜನೆ ಆಗುತ್ತೆ ಈಸಿಯಾಗಿ ಎಲ್ಲ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರವನ್ನು ಕ್ಲೀನ್ ಸ್ವೀಪ್ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಎಮ್ ಕೆ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಇದೆ ಈಗ ಅದನ್ನು ತಪ್ಪಿಸ್ಬೇಕು ಅಂದರೆ ಡಿ ಎಮ್ ಕೆ ಕಾಂಗ್ರೆಸ್ ವಿರುದ್ಧ ಎ ಡಿ ಎಮ್ ಕೆ ಮತ್ತು ಬಿ ಜೆ ಪಿ ಒಟ್ಟಾಗಿ ಹೋದರೆ ಮಾತ್ರ ಎ ಡಿ ಎಮ್ ಕೆ ಮತ್ತು ಬಿ ಜೆ ಪಿ ಒಟ್ಟಾಗಿ ಹೋದರೆ ಮಾತ್ರ ಕೆಲವೊಂದಿಷ್ಟು ಕ್ಷೇತ್ರವನ್ನು ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿತ್ತು ಯಾಕಂದರೆ ತಮಿಳುನಾಡಲ್ಲಿ ಬಿ ಜೆ ಪಿಗೆ ವೋಟ್ ಬ್ಯಾಂಕ್ ಇಲ್ಲ ಈಗ ಈಗ ಚಿಗುರು ಹೊಡಿತಾ ಇದೆ ಆದರೆ ಚಿಗುರು ಹೊಡಿತಾ ಇರಬೇಕಾದ್ರೆ ಮೊಳಕೆ ಈಗ ತಾನೇ ಹೊಡಿತಾ ಇದೆ ಬಟ್ ಆ ಮೊಳಕೆ ಹೊಡಿಬೇಕಾದ್ರೆ ಬೇರೆ ಹೆಮ್ಮರವಾಗಿ ಬೆರೆದಿರ್ತಕ್ಕಂಥ ಎ ಡಿ ಎಮ್ ಕೆ ನಾನು ತುಳಿದು ಬಿಡ್ತೀನಿ ಅಂದರೆ ನಾಟ್ ಪಾಸಿಬಲ್ ತಮಿಳ್ನಾಡಿನ ರಾಜಕಾರಣ ಬೇರೆ ಉತ್ತರ ಭಾರತದ ರಾಜಕಾರಣ ಬೇರೆ ಅಣ್ಣಮಲೆ ಒಬ್ಬ ಐ ಪಿ ಎಸ್ ಆಫೀಸರ್ ಆಗಿ ಸಕ್ಸಸ್ ಆಗಿರಬಹುದು ಇವತ್ತು ಮಾಸ್ಟ್ ಲೀಡ್ರಾಗಿ ಕಾಣಿಸ್ತಾ ಇರಬಹುದು ಆದರೆ ಮತಗಳಾಗಿ ಕನ್ವರ್ಟ್ ಆಗಬೇಕಾದ್ರೆ ಅಥವಾ ರಾಜಕೀಯ ಭಾಷಣಗಳು ಈಗ ಡಿ ಎಮ್ ಕೆ ಫೈಲ್ಸ್ ಅಂತ ಬಿಟ್ಟರು ತಮಿಳ್ನಾಡಲ್ಲಿ ಸ್ಟಾಲಿನ್ ವಿರುದ್ಧ ಸ್ಟಾಲಿನ್ ಸಚಿವರ ವಿರುದ್ಧ ಡಿ ಎಂ ಕೆ ಫೈಲ್ಸ್ ಮೇ ಬಿ ಇಟ್ ವರ್ಕ್ಸ್ ಬಿಕಾಸ್ ಆಫ್ ಡಿ ಎಮ್ ಕೆ ಹಗರಣ ಆಗಿದೆ ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ ಸಿಟಿಂಗ್ ಗೌರ್ಮೆಂಟು ಆರೋಪಗಳು ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ಕೊಟ್ಟರು ಅಣ್ಣಮಲೈ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡೋದು ಬೇರೆ ಆದರೆ ವಿರೋಧ ಪಕ್ಷವಾಗಿರ್ತಕ್ಕಂಥ ಎ ಡಿ ಎಮ್ ಕೆ ಜೊತೆಗೆ ಮೈತ್ರಿ ಪಕ್ಷವಾಗಿರ್ತಕ್ಕಂಥ ಎ ಡಿ ಎಮ್ ಕೆ ಇಬ್ಬರು ಒಂದೇ ಮೈತ್ರಿ ಪ ಮೈತ್ರಿಯ ಪಕ್ಷಗಳು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಕಿತ್ತಾಡ್ತಾ ಇದ್ದರೆ ಡಿ ಎಮ್ ಕೆ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುತ್ತೆ ಡೆಫಿನೆಟ್ಲಿ ಜೊತೆಗೆ ಈಗ ಎ ಡಿ ಎಮ್ ಕೆ ಮತ್ತು ಬಿ ಜೆ ಪಿ ವಿರುದ್ಧವೇ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬರಬಹುದು ಒಂದು ಕಡೆ ಡಿ ಎಮ್ ಕೆ ಡಿ ಎಂ ಕೆ ಟಾರ್ಗೆಟ್ ಬಿ ಜೆ ಪಿ ಎ ಡಿ ಎಮ್ ಕೆ ಟಾರ್ಗೆಟ್ ಬಿ ಜೆ ಪಿ ಆಗುತ್ತೆ ಕಾಂಗ್ರೆಸ್ನ ಟಾರ್ಗೆಟ್ ಕೂಡ ಬಿಜೆಪಿ ಆಗುತ್ತೆ ಬಿ ಜೆ ಪಿಯ ಮತಗಳು ಇಲ್ಲಿ ಡಿವೈಡ್ ಆಗುತ್ತೆ ಮೊದಲೇ ಇರೋದೇ ಇಷ್ಟು ಮತಗಳು ಡಿವೈ ಬಿ ಜೆ ಪಿಗೆ ತಮಿಳ್ನಾಡಲ್ಲಿ ಅದು ಇನ್ನೂ ಇಷ್ಟ ಆಗುತ್ತೆ ಅಣ್ಣಮಲೈ ಬಿ ಜೆ ಪಿನ ಹಾಳು ಮಾಡಿದ್ರು ತಮಿಳ್ನಾಡಲ್ಲಿ ಉದ್ಧಾರ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಅಣ್ಣಮಲೈ ಹಾಳು ಮಾಡೋಕ್ಕೆ ಬಂದರು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿದೆ ಸೊ ಹಾಗಾಗಿ ಏನಪ್ಪ ಮಾಡೋದು ಅಣ್ಣ ಮೇಲೆ ಈ ಥರ ಮಾಡಿಬಿಟ್ರಲ್ಲ ಅಂತ ಫುಲ್ ಬಿ ಜೆ ಪಿ ಹೈಕಮಾಂಡ್ ಫುಲ್ ಟೆನ್ಷನ್ ಆಗಿದೆ ನೋಡಬೇಕು ಚರ್ಚೆ ಆಗ್ಬೋದು ಇದಿಷ್ಟಕ್ಕೆ ಮುಗಿಯೋಲ್ಲ ಎ ಡಿ ಎಮ್ಗೆ ನಾಯಕನ ದೆಹಲಿ ಕರೆಸಿ ಮಾತುಕತೆ ಮುಖಾಂತರ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ಬೋದು ಯಾಕಂದರೆ ತಮಿಳ್ನಾಡಿಂದ ನರೇಂದ್ರ ಮೋದಿಯವರು ಸ್ಪರ್ಧೆ ಮಾಡ್ತಾರೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಅನ್ನೋ ಒಂದು ವದಂತಿ ಇದೆ ಸುದ್ದಿ ಇದೆ ಕನ್ಫರ್ಮ್ ಆಗಿಲ್ಲ ಅದೇನಾದರೂ ನಿಜ ಆದರೆ ನರೇಂದ್ರ ಮೋದಿಯವರು ತಮಿಳ್ನಾಡಿನ ಸ್ಪರ್ಧೆ ಮಾಡಿದ್ದೇ ಆದರೆ ಬಹುಶಃ ಈ ಮೈತ್ರಿ ಮುಂದಿನ ದಿನಗಳಲ್ಲಿ ಗಟ್ಟಿಯಾಗಬಹುದು ಹಣಮಲೆಯನ್ನು ರಾಜ್ಯಾಧ್ಯಕ್ಷತೆಯಿಂದ ಕಿತ್ತಾಕಬೇಕು ಅಂತ ಎ ಡಿ ಎಂ ಕೆ ಅವರ ಒಂದು ಡಿಮ್ಯಾಂಡು ನೋಡೋಣ ಏನಾಗುತ್ತೆ ಅಂತ ನಿಮ್ಮ ಪ್ರಕಾರ ತಮಿಳುನಾಡಲ್ಲಿ ಬಿ ಜೆ ಪಿ ಕತೆ ಮುಗಿದೋಯ್ತಾ ಹಣಮಲೈ ಓವರ್ ಕಾನ್ಫಿಡೆನ್ಸ್ ಬಿ ಜೆ ಪಿನ ಮುಗಿಸ್ತಾ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ